ಪಕ್ಷ ಘೋಷಣೆ ಮಾಡ್ತಿದ್ದಂತೆ ರೆಡ್ಡಿಗೆ ಮತ್ತೆ ಸಿಬಿಐ ಸಂಕಷ್ಟ ರೆಡ್ಡಿ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳುತ್ತಾ ಸಿಬಿಐ ಬೊಮ್ಮಾಯಿ ಸರ್ಕಾರ ಮೀನಾಮೇಶ ಎರಡಿಸುತ್ತಿರೋದು ಯಾಕೆ ಆಯ್ ಹಲೋ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ ಎಸ್ ಜನಾರ್ದನ್ ರೆಡ್ಡಿ ಅವರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡ್ತೀನಿ ಪಕ್ಷವನ್ನ ಘೋಷಣೆ ಮಾಡಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅದಾದ ನಂತರ ಮತ್ತೆ ಅವ್ರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ ಏನಪ್ಪಾ ಸಂಕಷ್ಟ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಅಕ್ರಮ ಆಸ್ತಿಯನ್ನ ಮಾಡಿದ್ದಾರೆ ವಿವಿಧ ಕಡೆ ತುಂಬ ಕಡೆ ಅವರು ಅಕ್ರಮ ಆಸ್ತಿಯನ್ನು ಮಾಡಿದ್ದಾರೆ ಸೊ ಆ ಒಂದು ಆಸ್ತಿಯನ್ನ ಮುಟ್ಗೋಲು ಹಾಕೊಬೇಕು ಅನ್ನೋದು ಸಿ ಬಿ ಐ ಅವರ ವಾದ ಇದಕ್ಕಾಗಿ ರಾಜ್ಯ ಸರ್ಕಾರದ ಅನುಮತಿಯನ್ನ ಕೇಳಿದೆ ಸಿ ಬಿ ಐ ಎಲ್ಲೆಲ್ಲಿ ಜನಾರ್ದನ್ ರೆಡ್ಡಿ ಅವರು ಆಸ್ತಿ ಮಾಡಿದ್ದಾರೆ ಅಕ್ರಮ ಆಸ್ತಿ ಅದನ್ನ ಮುಟ್ಗೋಲು ಹಾಕೋಬೇಕು ಅದಕ್ಕೆ ರಾಜ್ಯ ಸರ್ಕಾರದ ಪರ್ಮಿಷನ್ ಬೇಕು ಅಂತ ಸಿ ಬಿ ಐ ಕೇಳಿತ್ತು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಪರ್ಮಿಷನನ್ನು ಕೊಟ್ಟಿಲ್ಲ ಅನುಮತಿಯನ್ನ ಕೊಟ್ಟಿಲ್ಲ ಸೊ ಇದೇ ಕಾರಣಕ್ಕಾಗಿ ಈಗ ಸಿ ಬಿ ಐ ಹೈಕೋರ್ಟ್ ಮೊರೆಯನ್ನ ಹೋಗಿದೆ ಸುಮಾರು ಇನ್ನೂರ ಹತ್ತೊಂಬತ್ತು ಆಸ್ತಿ ಅಂದ್ರೆ ಇನ್ನೂರ ಹತ್ತೊಂಬತ್ತು ಕಡೆ ಅವರು ಆಸ್ತಿ ಖರೀದಿ ಮಾಡಿದ್ದಾರೆ ಅಕ್ರಮವಾಗಿ ಆ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಬೇಕು ಸೊ ಒಂದು ವೇಳೆ ಈಗ ಮುಟ್ಟುಗೋಲು ಹಾಕೊಂಡಿಲ್ಲ ಅಂದ್ರೆ ಈ ಹಿಂದೆ ಅಕ್ರಮವಾಗಿ ಏನು ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ರೆಡ್ಡಿ ಮೇಲೆ ಆ ಒಂದು ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಜನಾರ್ದನ್ ರೆಡ್ಡಿ ಒಂದ್ಸ ಮಾರಾಟ ಆದ ಮೇಲೆ ಮತ್ತೆ ಅದನ್ನು ಮುಟ್ಕೋಳು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಆಸ್ತಿ ಏನಿದೆ ಅದನ್ನು ಮುಟ್ಕೊಳ್ ಹಾಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಳಿತ್ತು ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅನುಮತಿ ಕೊಡಿ ಅಂತ ಹೈಕೋರ್ಟ್ಗೆ ಮೊರೆ ಹೋಗಿದೆ ಸಿ ಬಿ ಐ ಇದು ಏನು ಅಕ್ಟೋಬರ್ ಮೂವತ್ತರಂದೇ ಈ ಆಸ್ತಿ ಜಪ್ತಿಗೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿತ್ತು ಆದರೆ ಸರ್ಕಾರ ಆ ಒಂದು ಅರ್ಜಿಗೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿರಲಿಲ್ಲ ಅನುಮತಿಯನ್ನು ಕೊಟ್ಟಿರಲಿಲ್ಲ ಈಗ ಅನುಮತಿ ಕೊಡಿ ಅಂತ ಸು ಹೈಕೋರ್ಟ್ನ ಮೆಟ್ಟಿಲೇರಿದೆ ಸಿ ಬಿ ಐ ಸೊ ಹೀಗಾಗಿ ಏನು ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವರ ಆಸ್ತಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಅಕ್ರಮ ಆಸ್ತಿಯನ್ನು ಮಾಡಿದ್ದಾರೆ ಸುಮಾರು ಇನ್ನೂ ಇನ್ನೂರ ಹತ್ತೊಂಬತ್ತು ಆಸ್ತಿ ಅವ್ರದ್ದಿದೆ ಸೊ ಅದನ್ನು ಮುಟ್ಕೊಳ್ಳ ಹಾಕೊಬೇಕು ಅನ್ನೋ ವಿಚಾರವಾಗಿ ಸಿ ಬಿ ಐ ಚರ್ಚೆ ಮಾಡ್ತಾ ಇದೆ ಸೊ ಸರ್ಕಾರ ಅನುಮತಿ ಕೊಡದೇ ಇರೋ ಕಾರಣಕ್ಕೆ ಹೈಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಮತ್ತೆ ರೆಡ್ಡಿಗೆ ಸಂಕಷ್ಟ ಎದುರಾಗುತ್ತೆ ಸೊ ಚುನಾವಣಾ ದೃಷ್ಟಿಯಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಕೇಸಿದ್ದು ಒಂದು ವೇಳೆ ಹೈಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ರೆಡ್ಡಿ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ತನ್ನ ಆಸ್ತಿಯನ್ನು ಮುಟ್ಕೋಳು ಹಾಕ್ಕೊಂಡ್ರೆ ಸಿ ಬಿ ಐ ಮತ್ತೆ ಏನಾದರೂ ಅರೆಸ್ಟ್ಗೆಷ್ಟಾಗ್ಬಿಡ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇದು ಅಕ್ರಮ ಆಸ್ತಿಯನ್ನು ಸಾಬೀತಾದರೆ ಮತ್ತೆ ಅವ್ರನ್ನ ಬಂಧಿಸಬಹುದಾ ಅನ್ನೋ ಲೆಕ್ಕಾಚಾರ ಇದೆ ಬಟ್ ಎಲ್ಲ ಕೇಸುಗಳು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದ್ದಾವೆ ಅವ್ರಿಗೆ ಜಾಮೀನು ನೀಡೋದ್ರಿಂದ ಅರೆಸ್ಟ್ ಆಗುವಂಥ ಯಾವುದೇ ಸಾಧ್ಯತೆ ಇಲ್ಲ ಅನ್ನೋದು ಕೂಡ ಒಂದು ಚರ್ಚೆ ಆದರೆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡ್ರೆ ಎಲೆಕ್ಷನ್ಗೆ ಏನು ಮಾಡ್ತಾರೆ ಎಲೆಕ್ಷನ್ಗೆ ಫಂಡ್ ಬೇಕೇ ಬೇಕು ಯಾವುದೇ ಪಕ್ಷಕ್ಕಾದರೂ ಕೂಡ ಸೊ ಆ ಒಂದು ಫಂಡ್ ಬರುವಂಥ ಮಾರ್ಗವನ್ನು ಸಿ ಬಿ ಐ ಕಟ್ಟಿ ಹಾಕುತ್ತಾ ಸೊ ನೋಡಬೇಕು ಹೈಕೋರ್ಟ್ ನಿರ್ಧಾರ ಏನಾಗುತ್ತೆ ಸಿ ಬಿ ಐ ರಾಜ್ಯ ಸರ್ಕಾರದ ಅನುಮತಿ ಕೇಳ ರಾಜ್ಯ ಸರ್ಕಾರ ಯಾಕೆ ಅನುಮತಿ ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಚರ್ಚೆ ಓಕೆ ಬಿ ಜೆ ಪಿ ವಿರುದ್ಧ ಸಿಡಿದದ್ದವ್ರೆ ಜನಾರ್ದನ್ ರೆಡ್ಡಿ ಬಿ ಜೆ ಪಿ ನನಗೆ ಅನ್ಯಾಯ ಮಾಡುತ್ತೋ ಹಾಗೆ ಈಗ ಅಂತ ಬಿ ಜೆ ಪಿ ವಿರುದ್ಧ ಆಕ್ರೋಶನ ವಕ್ತ ವ್ಯಕ್ತಪಡಿಸಿದ್ರು ಈಗ ಅದೇ ಬಿ ಜೆ ಪಿ ಸರ್ಕಾರ ಆಸ್ತಿ ಮುಟ್ಟುಗೋಲಿಗೆ ಅವಕಾಶವನ್ನು ಕೊಟ್ಟಿಲ್ಲ ಇಲ್ಲೇನೋ ಒಂದು ಕಡೆ ಮಿಸ್ ಹೊಡೆದಂತ ಕಾಣಿಸ್ತಾ ಇದೆ ಒಂದು ಈಕ್ವೇಷನ್ಸು ನೋಡ ಹೈಕೋರ್ಟ್ ಏನು ಹೇಳುತ್ತೆ ಇದ್ರ ಬಗ್ಗೆ ಅಂತ ಎಸ್ ಸರ್ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿಯವರ ಆಸ್ತಿ ಮುಟ್ಗೋಲಾದರೆ ಎಲೆಕ್ಷನ್ನಲ್ಲಿ ಅವರು ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವರ ಪಕ್ಷದ ಸ್ಥಿತಿಗತಿ ಏನಾಗಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು